ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ಈ ಒಂದು ಗಂಡು ಮಕ್ಕಳಿಗೆ ವಿವಾಹವಾಗ್ತಾ ಇಲ್ಲ ಅಂದರೆ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಈ ಗಂಡು ಮಕ್ಕಳಿಗೆ ಆದಷ್ಟು ಶೀಘ್ರವಾಗಿ ವಿವಾಹ ಯೋಗ ಫಲಗಳು ಅನ್ನೋದು ಕೂಡು ಬರುತ್ತದೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ವೀಕ್ಷಕರೇ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ವಿವಾಹ ಅಡೆತಡೆಗಳಾಗ್ತಾ ಇದೆ, ವಿವಾಹ ಸಂಬಂಧ ಕೂಡ ಬರ್ತಾ ಇಲ್ಲ, ವಿವಾಹ ದೋಷಗಳ ಪ್ರತಿಬಂಧಕ ದೋಷಗಳೆಲ್ಲ ನಿವಾರಣೆ ಮಾಡಬೇಕು ಅಂತ ಹೇಳಿ ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ, ವ್ರತಗಳನ್ನು ಮಾಡಿಸ್ತೇವೆ, ಹೆಣ್ಣು ಮಕ್ಕಳ ಕೈಯಲ್ಲಿ ಎಲ್ಲ ಮಾಡಿಸ್ತಾ ಇರ್ತಾರೆ ತಂದೆ ತಾಯಿಗಳು. ಈ ವಿಧವಾಗಿ ಮಾಡಿಸುವಂತಹದ್ದು ಯಾಕೆ ಮಾಡಿಸ್ತಾರೆ ಅಂದರೆ, ಒಂದು ಸ್ತ್ರೀ ಅನ್ನುವಂತಹವಳು ವಯಸ್ಸಿಗೆ ಬಂದಂತಹ ನಂತರದಲ್ಲಿ ಶೀಘ್ರವಾಗಿ ಅವಳಿಗೆ ವಿವಾಹವಾಗಬೇಕು, ಯಾವ ವಯಸ್ಸಿನಲ್ಲಿ ಏನೇನು ಆಗಬೇಕೋ ಅದೆಲ್ಲ ಆಗಬೇಕು ಅಂತ ಹೇಳಿ. ಆದರೆ ಗಂಡು ಮಕ್ಕಳಿಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಗಂಡು ಮಕ್ಕಳಲ್ವಾ ಅಂತ ಹೇಳಿ ಅಸಡ್ಡೆ ಮಾಡುವಂಥವ್ರು ಇರ್ತಾರೆ. ಅಂದರೆ ಅಸಡ್ಡೆ ಅಂದರೆ ಆಗುತ್ತೆ ಬಿಡು, ನಮ್ಮ ಮಗ ಏನು ಹೆಣ್ಣು ಹುಡುಗಿ ಥರನ ಎಷ್ಟು ದಿನ ಆದರೂ ಯಾರು ಕೇಳಲ್ಲ ಅನ್ನುವಂಥದ್ದು ಕೂಡ ಹೇಳ್ತಿರ್ತಾರೆ. ಆ ಮಾತುಗಳನ್ನ ಹೇಳ್ಕೊಂಡು ಬಂದೇನೆ ಸ್ವಲ್ಪ ವಯಸ್ಸಾಗೋಗಿರುತ್ತೆ. ಈ ರೀತಿಯಾಗಿ ಸ್ವಲ್ಪ ವಯಸ್ಸಾಗಿ ಯಾವ ಈಗ ಹೆಚ್ಚಿನದಾಗಿ ಗಟ್ಟಿಯಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ಅವರು ಅಂದ್ಕೊಂಡಂತಹ ಒಂದು ಏನು ವಧು ಅನ್ನುವಂತಹದ್ದು ಸಿಗ್ತಾ ಇರೋದಿಲ್ಲ. ಈ ರೀತಿಯಾಗಿಲ್ಲ ತೊಂದರೆ ಆದಾಗ ಬಹಳಷ್ಟು ಏಜ್ ಆಗಿದೆ, ವಯಸ್ಸಾಗಿದೆ, ಈ ರೀತಿಯಾದಂತಹ ಸಂಬಂಧಗಳು ಕೂಡ ಬರ್ತಾ ಇಲ್ಲ, ಮಗನಿಗೆ ವಿವಾಹ ಮಾಡಬೇಕು ತಕ್ಕಂತಹ ವಯಸ್ಸಿಗೆ ಏನು ಮಾಡಬೇಕು ಅಂತ ಚಿಂತೆಯಲ್ಲಿರುವಂತಹವರು ಈ ಒಂದು ಪರಿಹಾರವನ್ನು ಮಾಡಿ, ಖಂಡಿತವಾಗಿ ಇದರಿಂದ ನಿಮಗೆ ಅನುಕೂಲವಾಗುತ್ತೆ. ಬರೀ ಹೆಣ್ಮಕ್ಳಿಗೆ ಅಂತಲೇ ವಿವಾಹವಾಗಿಲ್ಲ ಅಂತ ಹೇಳಿ ಪರಿಹಾರನ ಮಾಡ್ಕೊಳ್ಳುವಂತಹ ಒಂದು ಸಮಾಜದಲ್ಲಿ ಗಂಡು ಮಕ್ಕಳಿಗೂ ಕೂಡ ಒಂದು ಪರಿಹಾರ ಶಾಸ್ತ್ರಗಳ ಪ್ರಕಾರವಾಗಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾದರೆ ಈ ವಿವಾಹಕ್ಕೆ ಪ್ರತಿಬಂಧಕ ದೋಷಗಳೇನಾದರೂ ಇದ್ದಲ್ಲಿ ನಮಗೆ ಈ ರೀತಿಯಾಗಿ ವಿವಾಹದಲ್ಲಿ ಅಡೆತಡೆಗಳಾಗ್ತಿರುತ್ತೆ, ಅದು ನಿಮ್ಮದು ಕೂಡ ಪ್ರಾಬ್ಲಮ್ ಅಲ್ಲ. ಯಾಕೆ ಅಂದರೆ ವಿವಾಹ ಪರವಾದಂತಹ ಕೆಲವೊಂದು ಪ್ರತಿಬಂಧಕ ದೋಷಗಳಿರುತ್ತೆ, ವಿವಾಹ ಪ್ರತಿಬಂಧಕ ದೋಷಗಳು ಅಂತ ಹೇಳ್ತಾರೆ. ನೀವೆಲ್ಲಾದರೂ ಗಟ್ಟಿಯಾಗಿ ನೀವು ಅಂದರೆ ಗಟ್ಟಿಯಾಗಿ ಅಂದರೆ ಒಂದು ನಿಮ್ಮ ಒಂದು ಪರಿಶ್ರಮವನ್ನು ನಿಮ್ಮ ಒಂದು ಸಮಯವನ್ನೆಲ್ಲಾದರೂ ಕೊಟ್ಟು ಯಾರಾದರೂ ಜ್ಯೋತಿಷಿಗಳನ್ನು ಅಥವಾ ಇನ್ಯಾರಾದರೂ ಅಸ್ಟ್ರಾಲಜರ್ಸ್ಗಳನ್ನು ಪಂಡಿತರುಗಳನ್ನು ನಿಮ್ಮ ಮಗನ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಸಿದಾಗ ಅದರಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಂತಹ ವಿವಾಹ ಪ್ರತಿಬಂಧಕ ದೋಷಗಳಿದೆ ಅನ್ನುವಂಥದ್ದು. ವಿವಾಹ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ಎಲ್ಲವೂ ಕೂಡ ಸೇರುತ್ತೆ. ಅಂದರೆ ಇವಾಗ ಕುಜದೋಷವಿದ್ದರೂ ಕೂಡ ವಿವಾಹ ಅಡೆತಡೆಗಳಾಗುತ್ತೆ, ಹಾಗೆಯೇ ನಾಗದೋಷಗಳಿದ್ರೂ ಕೂಡ ವಿವಾಹ ಅಡೆತಡೆಗಳಾಗುತ್ತೆ, ಗುರುಬಲ ಇಲ್ಲ ಅಂದರೂ ಕೂಡ ವಿವಾಹ ಆಗೋದಕ್ಕೆ ಅನುಕೂಲತೆ ಇರೋದಿಲ್ಲ, ಈ ರೀತಿಗೆ ಗ್ರಹಗಳ ಅನುಕೂಲತೆ ಇಲ್ಲ ಅಂದಾಗಲೂ ಕೂಡ ವಿವಾಹದಲ್ಲಿ ಅಡೆತಡೆಗಳು, ವಿವಾಹ ನಿಧಾನವಾಗುವಂತಹದ್ದು, ಇನ್ನೇನಾದರೂ ಪೂರ್ವಾಜಿತ ಕರ್ಮಗಳಿದ್ರೆ ಸ್ತ್ರೀ ಶಾಪಗಳು ಪಿತೃಶಾಪಗಳು ಈ ವಿಧವಾಗಿದ್ರೆ ವಿವಾಹಕ್ಕೆ ಅಡ್ಡಿ ಆತಂಕಗಳಾಗ್ತಾ ಇರುತ್ತೆ. ಅದೆಲ್ಲವನ್ನ ನೀವು ಪರಿಶೀಲನೆ ಮಾಡಿಕೊಂಡು ನೀವು ಮುಂದುವರಿಬೇಕಾಗುತ್ತೆ ವಿವಾಹ ಸಂಬಂಧಿತವಾದಂತಹ ಒಂದು ಸಂಬಂಧವನ್ನು ಕೂಡಿಸ್ಕೊಳ್ಳಿಕ್ಕೆ. ಹಾಗಾಗಿ ನೀವು ವಿವಾಹ ಪರವಾದಂತಹದ್ದೇನಾದರೂ ನಿಮಗೆ ದೋಷಗಳಿದ್ದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳಕ್ಕೆ ಈ ವಿಧವಾದಂತಹ ಪರಿಹಾರ ಅನುಕೂಲವಾಗುತ್ತೆ. ಸಾಮಾನ್ಯವಾಗಿ ವಿವಾಹಕ್ಕೆ ಅಡೆತಡೆಗಳು ಬಹಳಷ್ಟು ವರ್ಷಗಳಿಂದ ಆಗ್ತಾ ಇದೆ ಅಂದರೆ ಅದಕ್ಕೆ ಈ ವಿಧವಾದಂತಹ ನಾಗದೋಷಗಳು, ಹಾಗೇನೆ ರಾಹುಕೇತುಗಳ ದೋಷಗಳು, ಕಳತ್ರ ಸ್ಥಾನಗಳಲ್ಲಿ ಇದ್ದಾಗ ನಮಗೆ ಆ ದೋಷಗಳು ಅನ್ನೋದು ಉಂಟಾಗುತ್ತೆ. ಆ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಪರಿಹಾರ ಬಹಳಷ್ಟು ಉಪಯುಕ್ತಕವಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಹಿಂದಿನ ಪೂರ್ವಜರೇನಾದರೂ ನಾಗದೋಷಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಿದರೆ ಅಥವಾ ನಾಗಗಳನ್ನು ಇನ್ನೇನಾದರೂ ತಪ್ಪುಗಳನ್ನು ಮಾಡಿದರೆ ನಾಗಗಳಿಗೆ ಈ ರೀತಿಯಾಗಿ ಆ ವಿಧವಾದಂತಹ ಸಮಸ್ಯೆಗಳು ನಮಗೆ ಕಾಡ್ತಾ ಇರುತ್ತೆ. ಅಥವಾ ಕಾಳಸರ್ಪದೋಷ, ಅಷ್ಟಸರ್ಪದೋಷ, ಈ ವಿಧವಾಗಿದ್ದಕ್ಕೆಲ್ಲ ಪರಿಹಾರಕವಾಗಿ ನಮಗೆ ಆ ಒಂದು ನಾಗದೋಷಗಳಿಂದ ವಿಮುಕ್ತಗೊಳಿಸಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ನಮಗೆ ಬಹಳಷ್ಟು ಸಹಕಾರವನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ಪರಿಹಾರಕ್ಕಾಗಿ ಮೂರು ವಾರ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಮಂಗಳವಾರ, ಮೂರು ಮಂಗಳವಾರಗಳ ಕಾಲ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಯಾವ ವಿಧವಾಗಿ ಅಂದರೆ ಮೂರು ವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗಬೇಕಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಆಲಯ ಇಲ್ಲ ಅಂದ ಪಕ್ಷದಲ್ಲಿ ಶಿವಾಲಯ ಇರುತ್ತಲ್ಲ, ಶಿವಾಲಯದ ಪ್ರಾಂಗಣಕ್ಕೂ ಬೇಕಾದರೂ ಹೋಗಬಹುದಾಗಿದೆ. ಅದೂ ನಮ್ಮ ಮನೆಯಲ್ಲಿಲ್ಲ, ನಮ್ಮ ಮನೆಯ ಹತ್ರ ಇಲ್ಲ ಅನ್ನೋದಾದರೆ ನೀವು ಮನೆಯಲ್ಲಿ ಬೇಕಾದರೂ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಅಥವಾ ಈ ಒಂದು ಶಿವಾಲಯದಲ್ಲಿ ಅಶ್ವಥ್ ಕಟ್ಟೆ ಇರುತ್ತಲ್ಲ, ಅಶ್ವಥ ಕಟ್ಟೆಯಲ್ಲಿ ನಾಗ ಒಂದು ಪ್ರತಿಮೆಗಳು, ನಾಗಗಳ ಒಂದು ಪ್ರತಿಮೆಗಳು ಅಂದರೆ ವಿಗ್ರಹಗಳಿರುತ್ತಲ್ಲ ಆ ಕಟ್ಟೆಯ ಕೆಳಗಡೆ, ಆ ಭಾಗದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಮನೆಯಲ್ಲೇ ನಾವು ಮಾಡ್ಕೊಳ್ತೀವಿ ಅಂತಂದರೆ
ಈ ಒಂದು ಬೆಳ್ಳಿ ನಾಗರ ಹಾವುಗಳ ಹಾವಿನ ಪ್ರಕಾರವಾಗಿ ಪ್ರತಿಮೆಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಒಂದಿರಬಾರ್ದು, ಎರಡಿರಬೇಕು, ಜೊತೆಯಾಗಿರಬೇಕು. ಹಾಗಿರುವಂತಹ ನಾಗಗಳ ಪ್ರತಿಮೆಯನ್ನು ಮನೆಗೆ ತಂದಿಟ್ಟು ಅಥವಾ ನೀವು ದೇವಸ್ಥಾನದಲ್ಲಿ ಮಾಡೋದಾದರೆ ಇದೇ ಕ್ರಮದಿಂದ ಮಾಡಿ ಆ ದೇವಾಲಯಕ್ಕೆ, ಸುಬ್ರಹ್ಮಣ್ಯ ಸ್ವಾಮಿ ಆಲಯಕ್ಕೆ ಹೋಗಿ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಸ್ವಾಮಿ, ನನಗೆ ಈ ವಿಧವಾದಂತಹ ನನ್ನ ನಿಮ್ಮ ಮಗ ಮಾಡಿದ್ರೆ ನಿಮ್ಮ ಮಗನ ಕೈಲೇ ಮಾಡಿಸಿ ಪರಿಹಾರವನ್ನು, ನಿಮ್ಮ ಮಗನೇ ಮಾಡಬೇಕು, ಇದು ಮಾಡೋದ್ರಿಂದ ಅನುಕೂಲ, ಅಕಸ್ಮಾತ್ ಮಾಡೋಕ್ಕಾಗಿಲ್ಲ, ಅವನು ಮಾಡೋದಿಲ್ಲ ನನ್ನ ಮಗ ಅನ್ನೋದಾದರೆ ನೀವು ತಂದೆ ತಾಯಿಗಳು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬಹುದಾಗಿದೆ. ಈ ವಿಧವಾಗಿ ನೀವೇ ಮಾಡ್ಕೊಳ್ತೀರಾ ಗಂಡು ಮಕ್ಕಳನ್ನಾದರೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸ್ವಾಮಿ, ನನಗೆ ವಿವಾಹ ಪ್ರತಿಬಂಧಕ ದೋಷಗಳೇನಾದಿದ್ದರೆ ನಿವಾರಣೆ ಆಗಲಿ, ನನಗೆ ಈ ವಿಧವಾದಂತಹ ಕಳತ್ರ ಸ್ಥಾನದಲ್ಲಿ ರಾಹುಕೇತುಗಳಿದ್ದು ಕಳತ್ರ ಸ್ಥಾನವಾಗಿದ್ದರೆ ಇನ್ನೇನಾದರೂ ಸಮಸ್ಯೆಗಳಿದೆ ನನಗೆ, ಅದೆಲ್ಲ ವಿವಾಹ ಪ್ರತಿಬಂಧಕ ದೋಷಗಳೆಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಮಾಡಿಸಿ ಇಲ್ಲಿ ಈಚೆಗಡೆ ನಾಗ ವಿಗ್ರಹಗಳಿಗೆ ನೀವು ಹಾಲನ್ನು ಎರೆದು ಈಗ ಸುಬ್ರಹ್ಮಣ್ಯ ಸ್ವಾಮಿಯ ಕರಾವಲಂಬ ಸ್ತೋತ್ರವನ್ನು ಹೇಳಿಕೊಂಡು ಒಂದು ಹಣ್ಣು ಕಾಯಿ ನೈವೇದ್ಯವನ್ನು ಮಾಡಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ಹಾಗೆಯೇ ವಿಶೇಷವಾಗಿ ಚಿಗಳಿ ಟಂಬಿಟ್ಟು ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ, ನಾಗರು ಮಾಡೋರ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆ ಎಳ್ಳಿನಿಂದ ಮಾಡ್ಕೊಳ್ಳುವಂತಹ ಚಿಗಳಿ ಹಾಗೂ ಅಕ್ಕಿ ಹಿಟ್ಟು ಬೆಲ್ಲ ಪಾಕವನ್ನು ತೆಗೆದು ಮಾಡ್ಕೊಳ್ಳುವಂತಹ ತಂಬಿಟ್ಟು ಇವನ್ನು ಮಾಡ್ಕೊಂಡೋಗಿ ಅಲ್ಲಿ ನೈವೇದ್ಯಕ್ಕೆ ಎಂತ ಇಟ್ಟುಬಿಟ್ಟು ಹಾಲಿನ ಏರದ್ದು ಅರಿಶಿನ ಕುಂಕುಮಗಳಿಂದ ಪೂಜೆಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ. ಒಂದು 3 ವಾರ ಇದೇ ವಿಧವಾಗಿ ಕ್ರಮೇಣವಾಗಿ ಮಾಡ್ಕೊಳ್ತಾ ಬನ್ನಿ. ಮನೆಯಲ್ಲಾದರೂ ಅಷ್ಟೇ, ನಾಗ ಪ್ರತಿಮೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನಾಗಗಳಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಕರಾವಲಂಬ ಸ್ತೋತ್ರವನ್ನು ಹೇಳ್ಕೊಳ್ತಾ ನಿಮ್ಮ ಮನೆಯಲ್ಲಿರುವಂತಹ ನೈವೇದ್ಯವನ್ನು ನೈವೇದ್ಯ ಮಾಡಿ ಈ ವಿಧವಾಗಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡ್ಕೊಳ್ಳಿ. ಈ ವಿಧವಾಗಿ 3 ವಾರಗಳು ಮಾಡ್ಕೊಂಡ್ರಿ. 3 ವಾರ ಮಾಡಿಕೊಂಡ ನಂತರ ನೀವೇನು ಮಾಡಬೇಕು ಅನ್ನೋದಾದರೆ, 3 ವಾರ ಮಾಡಿಕೊಂಡ ನಂತರ ಯಾರಾದರೂ ಬ್ರಾಹ್ಮಣ ವಟುಗಳಿಗೆ ನೀವು ವಸ್ತ್ರಧಾನವನ್ನು ಮಾಡಬೇಕಾಗುತ್ತೆ. ಈ ಬ್ರಾಹ್ಮಣ ವಟುಗಳು ಅಂದರೆ ಈ ಉಪನಯನ ಆಗಿರುವಂತಹ ಒಂದು ಗಂಡು ಮಕ್ಕಳು ಅಂತ. ಆ ಒಂದು ಉಪನಯನವಾಗಿರುವಂಥ ಗಂಡು ಮಕ್ಕಳು ನಿಮಗೆ ಎಲ್ಲಾದರೂ ಪುರೋಹಿತ ಸಂಘಗಳಲ್ಲಿ, ಬ್ರಾಹ್ಮಣ ಪುರೋಹಿತ ಸಂಘಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಬ್ರಾಹ್ಮಣರ ಒಂದು ಆಶ್ರಮಗಳು ಅಥವಾ ಒಂದು ಮಠಗಳು ಇದ್ದಂತಹ ಜಾಗದಲ್ಲಿ ನಿಮಗೆ ಸಿಗ್ತಾರೆ, ಅವರು ಲಭ್ಯವಿರ್ತಾರೆ. ಅಲ್ಲಿ ಹೋಗಿ ಬ್ರಾಹ್ಮಣ ವಟುಗಳಿಗೆ, ಇನ್ನು ಮದುವೆ ಆಗದಲ್ಲೇ ಇರುವಂತಹ ಬ್ರಾಹ್ಮಣ ವಟುಗಳಿಗೆ ನೀವು ಈ ಒಂದು ವಸ್ತ್ರದಾನವನ್ನು ಮಾಡಬೇಕಾಗುತ್ತೆ. ಯಾವ ರೀತಿಯಾದಂತಹ ವಸ್ತ್ರದಾನ ಅಂದರೆ ಟವಲ್ಗಳನ್ನು ದಾನ ಮಾಡಬೇಕಾಗುತ್ತೆ. ಟವಲ್ಗಳು ಅಂದರೆ ತುದಿಯಲ್ಲಿ ನಿಮಗೆ ಗಂಟು ಕಟ್ಟಿರ್ತಾರೆ ನೋಡಿ, ಉದ್ದನೆಯಾಗಿ ಬಂದು ಗಂಟು ಕಟ್ಟಿರ್ತಾರಲ್ಲ, ಆ ವಿಧವಾದಂತಹ ಕಾಟನ್ ಟವಲ್ಗಳನ್ನು, ಟರ್ಕಿ ಟವಲ್ ಅಥವಾ ಇನ್ಯಾವುದ್ರು ಬರುತ್ತಲ್ಲ ಆ ರೀತಿಯದ್ದೆಲ್ಲ ಗಂಟು ಕಟ್ಟಿರ್ತಾರೆ ನೋಡಿ ಲಾಸ್ಟಲ್ಲಿ, ಈ ವಿಧವಾಗಿ ಈ ರೀತಿಯಾಗಿ ಗಂಟು ಕಟ್ಟಿರುವಂತಹ ಟವಲ್ಗಳನ್ನೇ ನೀವು ಕಾಟನ್ ಟವಲ್ಗಳನ್ನು ಹಾಗೂ ಪಂಚೆಯನ್ನು, ಬಿಳಿ ಬಣ್ಣದ ಪಂಚೆಯನ್ನು ನೀವು ಅವೆರಡನ್ನು ಕೂಡ ಜೊತೆಯಾಗಿ ಇಟ್ಟು ಬಾಳೆಹಣ್ಣನ್ನು ವಿಲೆದೆಲೆ ಅಡಿಕೆ ಅಲ್ಲ, ಬರೀ ಬಾಳೆಹಣ್ಣನ್ನು ಇಟ್ಟು ಅವರಿಗೆ ದಾನವಾಗಿ ನೀಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗುತ್ತೆ. ಈ ವಿಧವಾಗಿ ಎಷ್ಟು ಜನರಿಗೆ ಕೊಡಬೇಕಪ್ಪ ಅಂದರೆ 8 ಜನರಿಗೆ, 8 ಜನ ಬ್ರಾಹ್ಮಣ ವಟುಗಳಿಗೆ ಈ ವಿಧವಾಗಿ ವಸ್ತ್ರದಾನ ಹಾಗೂ ಈ ಫಲದಾನವನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡಿದ್ದೆ ಆದರೆ ನಿಮಗೆ ಅತಿ ಶೀಘ್ರದಲ್ಲಿ ಫಲ ಅಂತದ್ದು ಪ್ರಾಪ್ತವಾಗುತ್ತೆ. ಇದನ್ನು ನೀವು ಗಂಡು ಮಕ್ಕಳು ನಿಮ್ಮ ಕೈಯಾರೆ ಈ ಪರಿಹಾರವನ್ನು ಮಾಡಬೇಕಾಗುತ್ತೆ. ಆಗ ಮಾತ್ರ ನಿಮಗೆ 100ಕ್ಕೆ 100ರಷ್ಟು ಫಲಿತಾಂಶ ಸಿಗುತ್ತೆ. ನಿಮ್ಮ ತಾಯಿ ತಂದೆಯರು ಮಾಡಬಹುದು ಈ ಪರಿಹಾರವನ್ನು, ಖಂಡಿತವಾಗಿ ಮಾಡಲೇಬೇಕು. ಮಾಡಿಕೊಂಡ್ರೂ ಕೂಡ ಅಲ್ಲಿ ನಿಮಗೆ ಸ್ವಲ್ಪ 90%ರಷ್ಟು ಫಲಿತಾಂಶ ಅಷ್ಟೆ. ಆ ವಿಧವಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ನಿಮಗೆ ಈ ವಿಧವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ನಿಮಗೆ ವಿವಾಹ ಪ್ರತಿಬಂಧಕ ದೋಷಗಳೆಲ್ಲ ನಿವಾರಣೆಯಾಗಿ ಅತಿ ಶೀಘ್ರದಲ್ಲಿ ಗಂಡು ಮಕ್ಕಳಿಗೆ ವಿವಾಹವಾಗುವಂಥ ಯೋಗ ಫಲಗಳು ಕೂಡಬರುತ್ತೆ. ಏನು ಮುಂದೆ ಏನಾದರೂ ನಿಮಗೆ ನಾಗದೋಷಗಳು ಅಥವಾ ಇನ್ನೇನಾದರೂ ವಿಪರೀತವಾಗಿ ಕಾಡ್ತಾ ಇದ್ದರೆ ಅದು ಆ ಸಮಸ್ಯೆಗಳನ್ನು ನಿವಾರಣೆಗಾಗಿ ನೀವು ವಿಶೇಷವಾಗಿ ನಿಮ್ಮ ಒಂದು ಪಂಡಿತರುಗಳನ್ನು, ಅಸ್ಟ್ರಾಲಜರ್ಸ್ಗಳನ್ನು ಅಥವಾ ಏನು ಪುರೋಹಿತಗಳನ್ನು ನೀವು ಸಂಪರ್ಕಿಸಿ ಅವರನ್ನು ನೀವು ನಿಮ್ಮ ಒಂದು ಜಾತಕ ಪರಿಶೀಲನೆ ಮಾಡಿಕೊಂಡು ಗಂಡು ಮಕ್ಕಳು ಮುಂದುವರಿಯುವಂಥದ್ದು ಬಹಳ ಉತ್ತಮ. ಯಾಕೆಂದರೆ ಮುಂಬರುವಂತಹ ದಿನಗಳಲ್ಲೂ ಕೂಡ ಯಾವುದೇ ಆದಂತಹ ಸಮಸ್ಯೆಗಳಾಗಬಾರ್ದು, ಸಂತಾನಪರದಂತಹ ಸಮಸ್ಯೆಗಳಾಗಿರಬಹುದು. ಈ ಒಂದು ಹೆಣ್ಣುಮಕ್ಕಳನ್ನು ನೀವು ನೋಡಿ ನಿಮ್ಗೆ ಇಷ್ಟಪಟ್ಟಂತಹ ಹೆಣ್ಣುಮಗಳು ನಿಮ್ಮ ಮನೆಗೆ ಸಕಲ ವಿಧವಾದಂತಹ ಒಂದು ಶ್ರೇಯಸ್ಕರವಾಗಬೇಕು. ನಿಮ್ಮ ಮನೆಗೆ ಒಂದು ಹೆಣ್ಣು ಬರ್ತಾಳೆ ಅಂದರೆ ಒಂದು ಗೃಹಲಕ್ಷ್ಮಿಯನ್ನು ತೊಳು ಮನೆಗೆ ಬರ್ತಾಳೆ ಅಂದರೆ ಆ ವಿಧವಾಗಿ ಅನುಕೂಲವಾಗಬೇಕು ಅಂದರೆ ಎಲ್ಲ ನೋಡಿ ಮಾಡಿ ಮಾಡುವಂಥದ್ದು ಇಂದಿನ ಕಾಲದಲ್ಲಿ ಮಾಡ್ತಾಯಿದ್ರು. ಈಗಲೂ ಕೂಡ ಮಾಡ್ತಾರೆ ಎಷ್ಟೋ ಜನ. ಅದನ್ನು ನೀವು ಫಾಲೋ ಮಾಡ್ಕೊಂಬಂದರೆ
ಖಂಡಿತ ಒಳ್ಳೇದಾಗುತ್ತೆ, ಉತ್ತಮ ಅನ್ನೋದು ಈ ಮೂಲಕವಾಗಿ ತಿಳಿಸುವಂತಹ ವಿಷಯ. ಈ ಮೂಲಕವಾಗಿ ಎಲ್ಲರಿಗೂ ಕೂಡ ಇದರಿಂದ ಅನುಕೂಲವಾಗಲಿ ಅಂತ ಹೇಳಿ ಈ ಒಂದು ಪರಿಹಾರವನ್ನು, ಗಂಡು ಮಕ್ಕಳ ವಿವಾಹ ಅಡೆತಡೆಗಳ ನಿವಾರಣೆಗಾಗಿ ಈ ಒಂದು ಪರಿಹಾರವನ್ನು ತಿಳಿಸಿಕೊಳ್ಳಲಾಗಿದೆ. ಈ ಒಂದು ಪರಿಹಾರವನ್ನು ಮಾಡಿಕೊಂಡು ಅತಿ ಶೀಘ್ರದಲ್ಲಿ ನಿಮಗೆ ಬೇಕಾಗಿರುವಂತಹ ಅತಿ ಉತ್ತಮವಾದಂತಹ ವಧುವನ್ನು ನೀವು ಆಯ್ಕೆಯನ್ನು ಮಾಡಿಕೊಳ್ಳುವಂತಹ ಯೋಗಫಲಗಳು ಸಿದ್ಧಿಯಾಗಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.